ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಸ್ಯಾರಿಗೆ ಕುಚ್ ಕಟ್ಟೋದನ್ನು ಇದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಸೊ ಬನ್ನಿ ನಾನು ಕುಚ್ಚು ಕಟ್ಟೋದಕ್ಕೆ ದಾರ ಹೇಗೆ ಸುತ್ಕೋಬೇಕು ಅಂತ ಇದ್ದೀನಿ ಅದು ಎರಡು ಎರಡು ಟಿಪ್ಸ್ ಕೊಡ್ತೀನಿ ಮೊದಲನೇ ಟಿಪ್ಪು ಇದು ನೋಡಿ ಈ ಥರ ಒಂದು ಲಾಂಗ್ ನೋಟ್ ಬುಕ್ ಇರುತ್ತೆ ಅಲ್ವಾ ಮನೇಲಿ ಸೊ ತೊಗೊಳ್ಳಿ ಆ ಬುಕ್ನ ತೊಗೊಂಡು ಈ ಥರ ಒಂದು ಸ್ವಲ್ಪ ಗಂಟು ಹಾಕ್ಕೊಳ್ಳಿ ಫಸ್ಟು ಗಂಟು ಹಾಕ್ಕೊಂಡು ಆಮೇಲೆ ರೋಲ್ ಮಾಡಬೇಕು ಅಂದರೆ ಸುತ್ಕೊಬೇಕು ಅದಕ್ಕೇ ತೋರಿಸ್ತೀನಿ ನೋಡಿ ಈಗ ನಾನು ಗಂಟು ಹಾಕ್ಕೊತಾ ಇದ್ದೀನಿ ಈ ಥರ ಗಂಟು ಹಾಕ್ಕೊಂಡು ಗಂಟು ಹಾಕಿಲ್ಲ ಅಂದರೆ ಅದು ಜಾರಿ ಒಂದು ಒಂದೊಂದು ಎಳೆ ಬಿಟ್ಕೊಂಡು ಹೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಗಂಟು ಹಾಕಿದ್ದೀನಿ ಸೊ ನಿಮ್ಗೆ ಹಾಗೆ ಆದರೆ ನಿಮ್ಮ ಅದೇ ಥರ ಇಟ್ಕೋಬೋದು ಇಟ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಆಗೋಲ್ಲ ಅದು ನಾವು ನೀವು ಗಂಟು ಹಾಕಿದ್ರೆ ಬೆಟರ್ ಆಗುತ್ತೆ ಸೊ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಸುತ್ಕೊಳ್ಳಿ ಈ ಥರ ಎಳೆ ಸುತ್ಕೊಬೇಕು ಅಂದರೆ ಈ ಎಮ್ ಎಪ್ಪತ್ತೇಳೆ ಸುತ್ಕೋಬೇಕು ನೀವು ಈ ಥರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದರೆ ಈ ಥರ ಎಪ್ಪತ್ತು ಎಳೆನ ನೀವು ಸುತ್ತಬೇಕಾಗುತ್ತೆ ಸೊ ನಾನು ಸುತ್ತಾ ಇದ್ದೀನಲ್ಲ ಒಂದು ಎರಡು ಮೂರು ನಾಲ್ಕು ಐದು ಇ ಇದೇ ಥರ ಅಂದರೆ ನಾನು ಇವಾಗ ಯಾವ್ಯಂಗಲ್ ಯಾವ ಥರ ಸುತ್ತಿದ್ದೀನೋ ಆ ಒಂದು ರೌಂಡ್ ಬರೋದು ಒಂದು ಎರಡು ಆ ಥರ ಅದನ್ನು ಸುತ್ತಕೊಳ್ಳಿ ಈ ಥರ ಈ ಥರ ಸುತ್ತಕೊಂಡು ನೀವು ನೀಟಾಗಿ ಎಪ್ಪತ್ತೆಳೆ ನೀವು ಸುತ್ತಕೊಂಡು ರೆಡಿ ಮಾಡ್ಕೋಬೇಕು ಸೊ ಎಪ್ಪತ್ತೇಳೆ ನಾನು ಸುತ್ತಕೊಂಡು ನೋಡಿ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಇವಾಗ ಎರಡು ಸೈಡೂ ನಾವು ಎರಡು ಸೈಡು ಕಟ್ ಮಾಡ್ಕೋಬೇಕು ಎಪ್ಪತ್ತೇಳೆ ಅಂದರೆ ಎಪ್ಪತ್ತೇಳೆಗೆ ನಾವು ಹಾಕೋಕ್ಕಾಗಲ್ಲ ಇನ್ನೂ ದಪ್ಪ ಬೇಕಾಗುತ್ತೆ ಸೊ ನೋಡಿ ಒಂದು ಒಂದು ಸೈಡಿಗೆ ನಾನು ಈ ಗಮ್ ಹಾಕೊತಾ ಇದ್ದೀನಿ ಸ್ಟೋನ್ ಗಮ್ ಬರುತ್ತೆ ಸೊ ಆ ಸ್ಟೋನ್ ಗಮ್ಮು ತಂದಿಟ್ಕೊಂಡ್ರೆ ಕುಚ್ಚಾಕೋದಕ್ಕೆಲ್ಲ ಇದು ಬೇಕೇ ಬೇಕು ಸ್ಟೋನ್ ಗಮ್ಮು ಸೊ ನೋಡಿದ್ರಲ್ಲ ಈ ಥರ ಗಮ್ಮ ಹಾಕ್ಕೊಂಡು ನೀಡಲ್ ಕೂಡ ನಾನು ನಾನಿಲ್ಲಿ ನೀಡಲ್ ಹಾಕ್ಕೊಂತಿಲ್ಲ ದೊಡ್ಡ ಸೂಜಿ ಬರುತ್ತಲ್ವ ಅದಕ್ಕೆ ಏರ್ಸ್ಕೊಂಡು ಕೂಡ ಹಾಕ್ಬೋದು ಅದು ಚೆನ್ನಾಗಿ ಬರುತ್ತೆ ಆದರೆ ನಾನು ಅದನ್ನು ಅದು ಇನ್ನೊಂದು ಸಲ ಹೇಳ್ಕೊಡ್ತೀನಿ ನಿಮಗೆ ಟಿಪ್ಸು ಸೊ ಇದು ನಾನು ಇದು ಈಸಿ ಮೆಥೆಡು ಅಂದರೆ ಗಮ್ ಹಾಕಿ ಇದು ಮಾಡಿಕೊಂಡ್ರೆ ಎಳೆ ಏನೂ ಬಿಚ್ಕೊಂಡು ಹೋಗೋಲ್ಲ ಸೊ ಸ್ಟಿಫಾಗಿರುತ್ತೆ ಅಂತ ನಾನು ಈ ಥರ ಒಂದು ತೋರಿಸ್ತಿದ್ದೀನಿ ಸೊ ನೆಕ್ಸ್ಟು ಸುತ್ಕೊಳ್ಳೋದು ಕುಚ್ಚಿಗೆ ಈ ಈ ಥರನೂ ಸುತ್ಕೋಬೋದು ಅಂತ ಇದ್ದೀನಿ ನೋಡಿ ನಮ್ಮ ಮಿಷಿನಿಂದು ಹೆಡ್ಡಲ್ಲಿ ಒಂದು ಇದಿರುತ್ತಲ್ವ ಸೊ ಯಾವುದಾದ್ರೂ ಸರಿಯೇ ಒಂದು ಈ ಥರ ಕೈಯ್ಯಲ್ಲಿ ಇಟ್ಕೊಂಡು ಒಂದು ಕೈಯ್ಯಲ್ಲಿ ಇಟ್ಕೊಳ್ಳಿ ಒಂದು ಕೈಲಿ ಅದು ಮೊಳೆಗೆ ನೀವು ನೀಟಾಗಿ ಸುತ್ತಕೊಂಡು ಬನ್ನಿ ಒಂದು ಎರಡು ಮೂರು ಇವಾಗ ನನ್ನ ಬುಕ್ಕಿಗೆ ಏನು ತೋರಿಸಿದ ಅದೇ ಥರ ಇದರಲ್ಲಿ ಅಂದರೆ ಬುಕ್ಕಲ್ಲಾದರೆ ಸ್ವಲ್ಪ ನಿಮಗೆ ಸ್ಟಿಫಾಗಿ ಬರೋಲ್ಲ ಸ್ವಲ್ಪ ಅದು ಆ ಕಡೆ ಈ ಕಡೆ ಜರುಗಾಡುತ್ತೆ ಇದಾದರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಇದು ಒಂದು ಎಳೆ ಆಚೆ ಆಚೆ ಹೋಗಲ್ಲ ಏನಿಲ್ಲ ಇದೇ ಥರ ನೀವು ಕುಚ್ ಕಟ್ಟೋದಕ್ಕೆ ಈ ಥರ ನೀವೇನೋ ಟಿಪ್ಸ್ ಉಪಯೋಗಿಸಿ ಈ ಥರ ನೀವು ಸುತ್ಕೊಂಡಿದ್ದೀರಾ ಅಂದರೆ ದಾರ ಅನ್ನೋದು ವೇಸ್ಟ್ ಆಗಲ್ಲ ಒಂದು ಎಳೆ ಕೂಡ ದಾರ ವೇಸ್ಟ್ ಆಗದೆ ಇರೋ ಥರ ಕುಚ್ ಕಟ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಒಟ್ಟು ಈ ಎಪ್ಪತ್ತೇಳೆ ದಾರಾನ ನಾನು ಇದೇ ಥರ ರೌಂಡ ರೌಂಡಾಗಿ ಸುತ್ಕೊತಾ ಇದ್ದೀನಿ ನೀವು ಇದೇ ಥರನೇ ರೌಂಡ್ ರೌಂಡಾಗಿ ಸುತ್ಕೊಳ್ಳಿ ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಬೇ ಈ ಎಷ್ಟು ಬೇಗ ಒನ್ ಅವರಲ್ಲೆಲ್ಲ ಕುಚ್ಚು ಕಟ್ಬಿಡ್ಬೋದು ಒಂದು ಸೀರೆಗೆ ಅಷ್ಟು ಸಿಂಪಲಾಗಿ ಇದ್ದೀನಿ ನೋಡಿ ಇದು ಫಸ್ಟ್ನೇದಕ್ಕಿಂತ ಇದು ಬೆಟರು ನಿಮ್ಗೆ ಅದು ಬೆಟರ್ ಆದರೆ ಅದೇ ಯೂಸ್ ಮಾಡ್ಕೊಳ್ಳಿ ಇದು ಬೆಟರ್ ಅನ್ಸಿದ್ರೆ ಇದು ಯೂಸ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಇದೇ ಥರನೇ ನಾನು ಕುಚ್ಚು ಕಟ್ಟೋದು ಸೊ ಬೇಗ ಆಗುತ್ತೆ ನೋಡಿ ಎರಡೂ ಕಡೆ ನಾನು ಓಪನ್ ಮಾಡಿಕೊಂಡು ಈ ಗಮ್ಮ ಗಮ್ ಇದ್ದೀನಿ ನೋಡಿ ಗಮ್ ಮಾಡ್ಕೊಂಡು ಮೂತಿ ಚೂಪುಗೆ ಮಾಡ್ಕೊಳ್ಳಿ ಮೂತಿ ಚೂಪುಗೆ ಮಾಡ್ಕೊಂಡ್ರೆ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು ಹಿಂದೆನೇ ಕುಚ್ಕಟ್ಬಾರ್ದು ಒಂದು ಐದು ಹತ್ತು ನಿಮಿಷ ಡ್ರೈ ಆಗಕ್ಕೆ ಅದನ್ನು ಬಿಟ್ಟರೆ ಸ್ವಲ್ಪ ಒಂದೇ ಒಂದು ಎಳೆ ಕೂಡ ಬಿಚ್ಚಿಕೊಳ್ಳಲ್ಲ ಡ್ರೈ ಹೆಂಗಾಗುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಡ್ರೈ ಹಾಕಕ್ಕೆ ಸ್ವಲ್ಪ ಇಟ್ಬಿಟ್ಟು ನಾವು ಇನ್ನೊಂದು ಟಿಪ್ಸ್ ಇದೆ ಇದರಲ್ಲಿ ತೋರಿಸ್ಕೊಡ್ತೀನಿ ಹೀಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾಯಿದ್ರೆ ಈ ಥರ ಸಿಂಪಲ್ ಟಿಪ್ಸ್ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಸೊ ಬನ್ನಿ ಇವಾಗ ಏನು ಮಾಡ್ತಿದ್ದೀನಿ ನೋಡಿ ಡ್ರೈ ಆಗೋ ಅಷ್ಟರಲ್ಲಿ ನಾನು ಐರನ್ ಮಾಡ್ಕೊತಾ ಇದ್ದೀನಿ ಈ ಥರ ನೀವು ಐರನ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಅದು ಗೊಜ್ಜಲು ಗೊಜ್ಜಲಾಗಿರುತ್ತಲ್ವ ನಾವು ಸುತ್ತಕೊಳ್ಳುವಾಗ ಸ್ವಲ್ಪ ಗೊಜ್ಜಲು ಗೊಜ್ಜಲಾಗಿ ಹೋಗ್ಬಿಡುತ್ತೆ ಅಂದರೆ ಸ್ವಲ್ಪ ಫ್ಲವರ್ ಫ್ಲವರ್ ಥರ ಆಗೋಗ್ಬಿಟ್ಟಿರುತ್ತೆ ಅದನ್ನು ನೀಟಾಗಿ ಸಿಲ್ಕಿಯಾಗಿ ಬರಬೇಕಂದ್ರೆ ನಾವು ಐರನ್ ಮಾಡ್ಕೊಬೇಕು ಹೈರನ್ ಮಾಡಿಕೊಂಡು ಕುಚ್ಚು ಕಟ್ಟಿದ್ದೀವಿ ಅಂದರೆ ಕುಚ್ಚು ತುಂಬ ಚೆನ್ನಾಗಿ ಸಿಲ್ಕಿ ಸಿಲ್ಕಿಯಾಗಿ ಆಲ್ರೆಡಿ ಇದು ಸಿಲ್ಕ್ ತ್ರೆಡ್ಡೆ ನಾವು ಸುತ್ಕೊಳ್ಳೋವಾಗ ಎಲ್ಲ ಒಂಥರ ಆಗೋಗ್ಬಿಟ್ಟಿರುತ್ತೆ ಸೊ ಐರನ್ ಮಾಡಿಕೊಂಡು ನೀವು ಕುಚ್ಚು ಕಟ್ಟಿದ್ದೀರಾ ಅಂದರೆ ಕುಚ್ಚು ಸ್ವಲ್ಪವೂ ಏನೂ ವ್ಯತ್ಯಾಸ ಆಗೋದಿಲ್ಲ ಅಷ್ಟು ನೀಟಾಗಿ ಸ್ಟಿಫಾಗಿ ಕುತ್ ನಿಂತಿರುತ್ತೆ ಅದು ಕುಚ್ಚು ನಾವು ಸ್ಯಾರಿಗೆ ಹಾಕ್ದಾಗ ಸೊ ನೋಡ್ತಾ ಇದ್ದೀರಲ್ಲ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ನಾನು ಸ್ಯಾರಿ ಇದು ಸಿಂಪಲ್ ಕುಚ್ಚು ಕಟ್ಟೋದಾಗಿರೋದ್ರಿಂದ ನಾನು ಎರಡು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಎರಡು ಇಂಚಿಗೆ ಸ್ವಲ್ಪ ದೂರ ಆಗ್ಬೋದು ಒಂದೂವರೆ ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡು ಕುಚ್ಚು ಕಟ್ಟಿ ಚೆನ್ನಾಗಿ ಬರುತ್ತೆ ಸೊ ಇದ್ದೀರಲ್ಲ ಮಾರ್ಕ್ ಮಾಡಿದ್ದೀನಿ ಟು ಟು ಇಂಚಿಗೆ ನಾನು ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಅವರು ಸಿಂಪಲ್ ಕು ಕಸ್ಟಮರ್ ಸಿಂಪಲ್ ಕುಚ್ ಬೇಕು ಅಂದಿದ್ರು ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ಸೀರೆನ ನಾನು ಪಲ್ಲುನ ಉಲ್ಟಾ ಇಟ್ಕೊಂಡಿದ್ದೀನಿ ಸೀರೆ ಇಟ್ ಸೀದೋ ಇಟ್ಕೊಂಡಿಲ್ಲ ಇದ್ದೀರಲ್ಲ ನಾನು ಸೀರೆ ಪಲ್ಲುನ ಉಲ್ಟಾ ಇಟ್ಕೊಂಡಿದ್ದೀನಿ ಉಲ್ಟಾ ಇಟ್ಕೊಂಡು ನಾನು ಕುಚ್ಚು ಕಟ್ಟೋದು ಯಾಕಂದರೆ ಉಲ್ಟಾ ಇಟ್ಕೊಂಡು ನಾವು ಕುಚ್ಚು ಕಟ್ಟಿದ್ರೆ ನೆಕ್ಸ್ಟು ನಾವು ಸೀದಾ ಮಾಡಿ ನೋಡಿದಾಗ ಅನ್ನೋದು ನೀಟಾಗಿ ಕಾಣಿಸುತ್ತೆ ಸೊ ನಾನು ಆ ಥರನೇ ಕಟ್ಟೋದು ಸೊ ನೀವು ನಿಮಗೂ ಈ ಟಿಪ್ಸ್ ಇಷ್ಟ ಆದರೆ ನೀವು ಈ ಥರ ಸೀರೆಗೆ ಒಂದು ಸಲ ಕುಚ್ಚು ಕಟ್ಟಿ ನೋಡಿ ಚೆನ್ನಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಸ್ವಲ್ಪ ವಿಡಿಯೋ ಕಾಣಿಸ್ತಾ ಇಲ್ಲ ಸೊ ತೋರಿಸ್ತೀನಿ ಇದೇ ಒಂದು ನಿಮಿಷ ಹಾಂ ಓಕೆ ಈಗ ನೋಡಿ ನಾನು ಕ್ರೋಶ ಕಡ್ಡಿಲಿ ಹೋಲ್ ಮಾಡ್ಕೊಂಡಿದ್ದೀನಿ ಕ್ರೋಶ ಕಡ್ಡಿ ಅಂದರೆ ಅದು ಮೂತಿ ಹೋಗ್ಬಿಟ್ಟಿದೆ ಕಟ್ ಅದಕ್ಕೋಸ್ಕರ ನಾನು ಕ್ರೋಶ ಕಡ್ಡಿಲಿ ಮೂತಿ ಮಾಡಿಕೊಂಡು ಈ ಥರ ಸಿಲ್ಕ್ ಥ್ರೆಡ್ ನೋಡಿ ಇದ್ದೀರಲ್ಲ ಈ ಥರ ಜರಿ ಥ್ರೆಡ್ ತಗೊಂಡು ಎರಡು ಏಳಕ್ಕೆ ತೊಗೊತೀನಿ ನಾನು ಜರಿ ಥ್ರೆಡ್ಡು ಸೊ ತಗೊಂಡು ಈ ಥರ ನೀಟಾಗಿ ಫಸ್ಟು ರೋ ರೋಲ್ ರೋಲ್ ಮಾಡ್ಕೊಬೇಕು ಫಸ್ಟು ನೀಟಾಗಿ ಒಂದು ಐದಾರು ಸಲ ರೌಂಡ್ ಮಾಡಿಕೊಂಡು ಆಮೇಲೆ ನೀಟಾಗಿ ಸ್ಟಿಫಾಗಿ ಕಟ್ಟಿ ಆವಾಗ ಸ್ವಲ್ಪನೂ ಅಲಗಡಲ್ಲ ಅದು ಕುಚ್ಚು ಏನೇನೂ ಆಗೋಲ್ಲ ಅಷ್ಟು ನೀಟಾಗಿ ಒಂದು ಮೂರು ಸಲ ಕಟ್ಟಿ ಕರೆಕ್ಟಾಗಿ ಅಷ್ಟು ಕಟ್ ಮಾಡಿ ನೋಡ್ತಾ ಇದ್ದೀರಲ್ಲ ಇಷ್ಟು ಕಟ್ ಮಾಡಿದ್ರೆ ಸೊ ಫ್ರಂಟಿಂದ ನೋಡಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಇದು ನಾನು ಹಾಕ್ತಿರೋದು ಇನ್ಸೈಡು ಅಂದರೆ ಸೀರೆ ಇನ್ಸೈಡು ಪಲ್ಲು ಇನ್ಸೈಡಿಂದ ಹಾಕ್ತಿದ್ದೀನಿ ಉಲ್ಟಾ ಹಾಕ್ ಉಲ್ಟಾ ಸೈಡಿಂದ ಹಾಕ್ತಿರೋದು ಮೇಯ್ನ್ ಸೈಡಿಂದ ಹಾಕ್ತಿಲ್ಲ ನಾನು ಕುಚ್ಚನ್ನ ಯಾಕಂದರೆ ನೀವು ಉಲ್ಟಾ ಮಾಡಿ ನೋಡಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಸೀದಾ ಮಾಡಿ ನೋಡಿದಾಗ ಸೀರೆ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಥರ ನಾವು ಥ್ರೆಡೆಲ್ಲ ಸುತ್ತುತ್ತಾ ಇರ್ತೀವಲ್ಲ ಥ್ರೆಡ್ ಕಟ್ಟೋದಕ್ಕೂ ಈಸಿ ಆಗುತ್ತೆ ಬ್ಯಾಕಿ ಬ್ಯಾಕಿಗೆ ಅಲ್ವ ನಾವು ಥ್ರೆಡ್ ಕಟ್ಟಬೇಕು ಫ್ರಂಟಿಗೆ ಕಟ್ಟಬಾರ್ದು ಸೊ ಅದಕ್ಕೋಸ್ಕರ ನಾನು ಸೀರೆನ ಉಲ್ಟಾ ಇಟ್ಕೊಂಡು ನಾನು ಕುಚ್ಚು ಕಟ್ತಾ ಇದ್ದೀನಿ ಇದ್ದೀರಲ್ಲ ಈ ಥರ ನೀಟಾಗಿ ಕಟ್ಕೋಬೇಕು ಅದು ಕಿತ್ಕೊಂಡು ಹೋಗದೆ ಇರೋ ಥರ ತುಂಬ ಹತ್ತನೂ ಕಟ್ ಮಾಡಬೇಡಿ ದಾರಾನ ಹಾಗಂತ ತುಂಬ ಲೆಂತಿನೂ ಬಿಡಬೇಡಿ ಸೇಮ್ ಕುಚ್ ಎಷ್ಟಿರು ಎಷ್ಟು ಮಾಡ್ತೀವೋ ಅಷ್ಟುದೇ ಬಿಟ್ಕೊಂಡ್ರೆ ಅದೇನು ಫ್ರೆಂಟಿಗೆ ಕಾಣಿಸಲ್ಲ ನಾವು ಉಲ್ಟಾ ಸೀರೆ ಹಾಕ್ಕೊಂಡಿರೋದ್ರಿಂದ ಫ್ರೆಂಟಿಗೇನು ಕಾಣಿಸಲ್ಲ ಅದು ಆರಾಮಾಗಿ ಹಂಗೆ ಇರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇದೇ ಥರನೇ ನೀವು ಫಾಲೋ ಮಾಡಿ ಈ ಟಿಪ್ಸ್ನ ಫಾಲೋ ಮಾಡಿ ಒಂದ್ಸಲ ಕುಚ್ ಕಟ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಕುಚ್ಚು ಅನ್ನೋದು ಆವಾಗ ನಿಮಗೆ ಅನಿಸುತ್ತೆ ಓ ತುಂಬ ಸುಲಭವಾಗಿ ಕುಚ್ಚು ಹಾಕ್ಬೋದು ಅಂತ ನಿಮಗೂ ಅನಿಸುತ್ತೆ ಈ ಸೇರೆಗೆ ನಾನೊಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಬಿಲ್ ಮಾಡ್ಬೋದು ಸೊ ಅದು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ನಿಮ್ಮ ಇದರಲ್ಲಿ ನಿಮ್ಮ ಪ್ಲೇಸಲ್ಲಿ ಎಷ್ಟು ರೇಂಜ್ ರೇಟ್ ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಂತ ನೋಡಿಕೊಂಡು ನೀವು ತೊಗೊಬೇಕು ಸೊ ನಮ್ಮ ಇದರಲ್ಲಿ ಇದಕ್ಕೊಂದು ಟೂ ಫಿಫ್ಟಿ ಟೂ ಹಂಡ್ರೆಡ್ ಅಷ್ಟೇ ಓಡೋದು ಸೊ ಇದು ಸಿಂಪಲ್ ಕುಚ್ಚಾಗಿರೋದ್ರಿಂದ ಸೊ ನಿಮಗೂ ಅಷ್ಟೇ ಅನಿಸುತ್ತೆ ಬೀಟ್ಸ್ ಏನಾದರೂ ಹ್ಯಾಡ್ ಮಾಡಿದ್ರೆ ಸ್ವಲ್ಪ ಒಂದು ತ್ರೀ ಹಂಡ್ರೆಡ್ ತೊಗೋಬೋದು ಸೊ ಬಿಡ್ಸ್ ಏನಿಲ್ಲ ಆ್ಯಡ್ ಇಲ್ಲ ಸೊ ಅದಕ್ಕೋಸ್ಕರ ಜರಿ ಥ್ರೆಡ್ಡು ಡಬಲ್ ಫೋಲ್ಡ್ ತೊಗೊಳ್ಳಿ ಆವಾಗ ಸ್ಟಿಫಾಗಿರುತ್ತೆ ಸಿಂಗಲ್ ಫೋಲ್ಡ್ ತೊಗೊಂಡ್ರೆ ನಾವು ಸುತ್ತವಾಗಲೇ ಸ್ವಲ್ಪ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಡಬಲ್ ಫೋ ಡಬಲ್ ತಗೊತೀನಿ ಡಬಲ್ ತಗೊಂಡು ಕಟ್ತೀನಿ ನೋಡಿದ್ರಲ್ಲ ಇದೇ ಥರ ಕುಚ್ನ ಕಟ್ಕೊಂಡು ಹೋಗ್ತಾ ಇರಬೇಕು ಫುಲ್ ಸೀರೆ ತೋರಿಸ್ತೀನಿ ನೋಡಿ ಹೆಂಗೆ ಬಂದಿದೆ ಅಂತ ಸೊ ಈ ಟಿಪ್ಸು ಮತ್ತು ಈ ಸೀರೆ ಕುಚ್ಚು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಲೇಬೇಡಿ ಪ್ಲೀಸ್ ಪ್ಲೀಸ್ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೋಡ್ತಾ ಇದ್ದೀರಲ್ಲ ಸಿಂಪಲಾಗಿ ಕುಚ್ಚು ರೆಡಿ ಆಯಿತು ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್